ಬೇತಮಂಗಲದ ಹೊಸ ಬಡಾವಣೆಯಲ್ಲಿ ಕೋಲಾರ ಮುಖ್ಯ ರಸ್ತೆಯ ಮಧ್ಯೆ ಇರುವ ಡಿವೈಡರ್ಗೆ ಡಿಕ್ಕಿ ಹೊಡೆದ ಎರಡು ವಾಹನಗಳು. ಕತ್ತಲೆಯಲ್ಲಿ ರಸ್ತೆ ಮಧ್ಯೆ ಇರುವ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ಮತ್ತು ಈಚರ್ ಗಾಡಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ವಾಹನದಲ್ಲಿದ್ದವರು ಪಾರಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಬೇತಮಂಗಲದ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಹೊಸ ಬಡಾವಣೆಯ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಡಿವೈಡರ್ ಕೂಡ ಅಸಮರ್ಪಕವಾಗಿದ್ದು ಈ ಹಿಂದೆ ಹಲವು ಬಾರಿ ಇದೇ ಸ್ಥಳದಲ್ಲಿ ಡಿವೈಡರ್ಗೆ ಹಲವು ವಾಹನಗಳು ಡಿಕ್ಕಿ ಹೊಡೆದಿದ್ದವು. ಇಲ್ಲಿ ಪದೇ ಪದೇ ವಾಹನಗಳು ಡಿವೈಡರ್ಗೆ ಡಿಕ್ಕಿ ಹೊಡಿತಾ ಇದ್ದು ಹಲವು ಬಾರಿ ಸಾರ್ವಜನಿಕರು ಅಪಘಾತಗಳು ತಡೆಯುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಡಿವೈಡರ್ ಆರಂಭವಾಗುತ್ತೆ ಅನ್ನೋ ಸೈನ್ ಬೋರ್ಡ್ ಕೂಡ ಮುರಿದು ಹೋಗಿದೆ. ಆದರೂ ಕೂಡ ಅದನ್ನು ಸರಿಪಡಿಸುವ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ಕಳೆದ ರಾತ್ರಿ ಕೇವಲ 1 ಗಂಟೆ ಅಂತರದಲ್ಲಿ ಈಚರ್ ಮತ್ತೆ ಕಾರು ಡಿವೈಡರ್ಗೆ ಗುದ್ದಿಕೊಂಡಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಪಘಾತಗಳು ಆಗದಂತೆ ತಡೆಯಲು ಸಾರ್ವಜನಿಕರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ವರದಿ ಅರಿಚಿನ್ನು, ಪ್ರಗತಿಪರ ಸಮಾಜಕ್ಕಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ.